ಅಭಿವೃದ್ಧಿ ಅಂದ್ರೆ ಬೊಜ್ಜು ಕಡಿಮೆ ಮಾಡಿಕೊಳ್ಳೋದಕ್ಕೆ ಭಾರತ್ ಜೋಡೋ ಹೆಸರಿನಲ್ಲಿ ವಾಕಿಂಗ್ ಮಾಡಿದಂತಲ್ಲ ಎಂದು ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಂಕುಸ್ಥಾಪನೆ ಮಾಡಿದ್ದ ಒಂದೇ ಒಂದು ಯೋಜನೆಗಳು ಕೂಡ ಈವರೆಗೂ ಉದ್ಘಾಟಿಸಿಲ್ಲ. ಅಭಿವೃದ್ಧಿ ಅಂದ್ರೆ ಬೊಜ್ಜು ಕಡಿಮೆ ಮಾಡಿಕೊಳ್ಳೋದಕ್ಕೆ ಭಾರತ್ ಜೋಡೋ ಹೆಸರಿನಲ್ಲಿ ವಾಕಿಂಗ್ ಮಾಡಿದ ಹಾಗಲ್ಲ, ಅಭಿವೃದ್ಧಿ ಅಂದ್ರೆ ಪ್ರಧಾನಿ ಮೋದಿ ಮಾಡ್ತಾ ಇರುವುದು ಅಂತ ಹೇಳಿದ್ರು. ಇನ್ನು ನಮ್ಮ ಅನೇಕ ಕಾರ್ಯಕರ್ತರ ಹತ್ಯೆ ಹಾಗೂ ಅವರ ಮೇಲೆ ಹಲ್ಲೆ ನಡೆದಿದೆ. 738 ಪುಟಗಳ ವರದಿ ಸಿದ್ಧಪಡಿಸಿ ಹರ್ಷ ಹತ್ಯೆ ಮಾಡಿದವರು ಜೈಲಿನಿಂದ ಹೊರಗಡೆ ಬರಬಾರದೆಂದು ನಾವು ಕೆಲಸ ಮಾಡಿದ್ದೇವೆ. ಅದೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಹರ್ಷ ಹತ್ಯೆ ಮಾಡಿದವರು ಈಗ ಹೊರಗಡೆ ಬರ್ತಾ ಇದ್ರು. ಇನ್ನು ಇವಿಎಂ ಯಂತ್ರ ಸರಿಯಿಲ್ಲ ಅಂತ ಈಗ ಕಾಂಗ್ರೆಸ್ನವರು ಶುರು ಮಾಡಿಕೊಂಡಿದ್ದಾರೆ. ಆದರೆ ಇವರ ಸೋಲಾಗ್ತಾ ಇರೋದು ಇವಿಎಂ ಮೆಷಿನ್ನಿಂದ ಅಲ್ಲ, ಅವರ ಕಾರ್ಯಕರ್ತರಿಂದಾಗಿ ಅವರಿಗೆ ಸೋಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.